ಬಸವಣ್ಣವ್ರು ಹೇಳ್ತಾರೆ ವಚನಗಳಂದರೆ ನೋಡ್ರಿ ಬೇಕು ಬೇಕು ಎನ್ನುವುದಕ್ಕೆ ಹಾಗಾಗಿ ಒಂದು ವಚನ ಕೊಡ್ತಾರೆ, ಕಳಬೇಡ ಕೊಲ್ಲಬೇಡ ಇವೆಲ್ಲರನ್ನ ನೀನು ಬಿಟ್ಟಿ ಆದರೆ ಅಂತರಂಗ ನಿರ್ಮಲವಾಗ್ತದೆ, ಆವಾಗ ನೀನು ಪರಮಾತ್ಮನ ನಿರಾಕಾರ ಚೈತನ್ಯದ ಒಂದು ಪ್ರೀತಿಗೆ ಪಾತ್ರನಾಗ್ತೀಯ ಅಂತ ಹೇಳುವಂಥ ವಚನ. ಇನ್ನು ಬೇಕು ಅನ್ನುವುದಕ್ಕಾಗಿ ನುಡಿದರೆ ಮುತ್ತಿನ ಹಾರ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಂಕೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗಮೇಚಿ ಹೌದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮದೇವಿ ಎಂತೊಲಿವನಯ್ಯ ಕೊಡೆಯ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ನಡೆ ನುಡಿ ಒಂದಾಗಿರಬೇಕು. ಅದಕ್ಕೆ ಹಡಪದ ಅಪ್ಪಣ್ಣವ್ರು ಹೇಳ್ತಾರೆ ನುಡಿಯೊಳಗಾಗಿ ನಡೆಯುವಂತಹ ನಡೆಯೊಳಗಾಗಿ ನುಡಿಯುವಂಥ ಶರಣರ ಕಂಡು ಪರಮಸುಖಿಯಾದೆ ಅಂತಾರೆ. ಅಂತಹ ಶರಣರ ಬದುಕು ಸತ್ಯ ನೇರ ಮತ್ತು ದಿಟ್ಟವಾದಂಥ ಮಾತುಗಳು. ಅಂಥ ನುಡಿದರೆ ಸತ್ಯವಾಗಿರಬೇಕು, ಮಾತು ಮೃದುವಾಗಿರಬೇಕು, ಅಂತಹ ವಚನಗಳನ್ನು ನಮಗಿತ್ತಿದ್ದಾರೆ. ಆದರೆ ನಾವು ವಚನಗಳನ್ನು ಕೇಳ್ತಾ ಇದ್ವಿ ಓದ್ತಾ ಇದ್ದೀವಿ, ಆದರೂ ನಾವು ಮೌಢ್ಯಗಳನ್ನು ಯಾಕೆ ತೊರಿತಾ ಇಲ್ಲ ನೋಡ್ರಿ. ಈಗ ನಾಗಪ್ಪಗೆ ಹಾಲು ಹಾಕಬಾರ್ದು ಅಂತೀವಿ, ಕಲ್ಲ ನಾಗರ ಕಂಡ್ರೆ ಹಾಲ ನೆರೆ ಎಂಬರು, ದಿಟ ನಾಗರ ಕಂಡ್ರೆ ಕೊಲ್ಲು ಕೊಲ್ಲು ಎಂಬರು. ಆದರೂ ನಾವು ಯಾಕೆ ನಾಗಪ್ಪಗೆ ಹಾಲು ಹಾಕ್ತೀವಿ, ಯಾಕೆ ನಾವು ಆ ಪದ್ಧತಿ ಬಿಡ್ತಾ ಇಲ್ಲ ನೋಡ್ರಿ. ನಮ್ಮ ಮನೆ ಎದುರಿಗೆ ಒಂದು ಗುಡಿ ಇದೆ, ಅಲ್ಲಿ ಪ್ರತಿ ವರ್ಷ ಪಂಚಮಿ ಅಂದು ಹಾಲು ಹಾಕಿ ಹೋಗ್ತಾರೆ, ಮತ್ತು ಏನೇನೋ ನೈವೇದ್ಯ ಇಡ್ತಾರೆ, ಬೆಲ್ಲ ಅದು ಇದು ಇಡ್ತಾರೆ. ಆ ಅವರು ಹಾಕಿ ಹೀಗೆ ಹೋಗೋದೆ ನಾಯಿ ಬಂದು ಆ ಮೂರ್ತಿಯನ್ನು ಚೆನ್ನಾಗಿ ನೆಕ್ತದೆ, ಮತ್ತು ಕ್ರಿಮಿಕೀಟಗಳು ಆ ಪ್ರಸಾದಕ್ಕಾಗಿ ಇರುವೆಗಳು ಮುತ್ತಿಕೊಳ್ಳೋದು. ಆ ಕಲ್ಲಿನ ಒಂದು ಹಣೆ ಬರಹ ಕಂಡು ನನಗೇ ಮರುಕು ಎನಿಸ್ತದೆ. ಇನ್ನು ದೇವರ ಮೂರ್ತಿಗಳಾದರೂ ಅಷ್ಟೇ, ಮೇಲೆ ವಜ್ರ ಎಷ್ಟು ಚೆನ್ನಾಗಿ ಬೆಳ್ಳಿಯ ಕವಚ ಹಾಕ್ತಾರೆ, ಹೂಮಾಲೆ ಹಾಕ್ತಾರೆ, ಆದ್ರ ದಿನ ಅಭಿಷೇಕ ಮಾಡಿಕೊಂಡು ಆ ಕಲ್ಲು ಜಿಡ್ಡುಗಟ್ಟತಿರ್ತದೆ ನೋಡ್ರಿ. ಎಷ್ಟು ತೀರ್ಥಕ್ಷೇತ್ರಗಳಲ್ಲಿರುವಂಥ ಎಲ್ಲ ದೇವರುಗಳ ತೀರ್ಥದಲ್ಲಿ ಮಲದಲ್ಲಿರುವ ಕ್ರಿಮಿಕೀಟಗಳು ಕೂಡಿಕೊಂಡಿವೆ ಎಂದು ಪ್ರಯೋಗ ಮಾಡಿ ಸಾಕ್ಷಿ ಆಧಾರಿತವಾಗಿ ತೋರಿಸಿಕೊಟ್ಟಿದ್ದರೂ ಕೂಡ, ವೈಜ್ಞಾನಿಕವಾಗಿ ನಾವು ಇಷ್ಟೊಂದು ಬೆಳೆದಿದ್ದರೂ ಕೂಡ, ಈ ಶತಮಾನದಲ್ಲಿಯೂ ಕೂಡ ನಾವು ಮತ್ತೆ ಹೋಗ್ತೀವಿ, ಮತ್ತೆ ಅಡ್ಡಿಬಿಡ್ತೀವಿ, ಮತ್ತೆ ತೀರ್ಥ ತಗೋತೀವಿ. ಹಾಗಾದರೆ ನಾವು ಯಾಕೆ ನಾವು ವಚನಗಳನ್ನ ನಂಬ್ತಾ ಇಲ್ಲ? ವಚನಗಳನ್ನು ನಂಬಬೇಕು. ಬೆಳಗ್ಗೆ ಎದ್ದರೆ ಆ ಭವಿಷ್ಯ ಅವು ಇವು ನೋಡೋದನ್ನು ನಾವು ಬಿಡಬೇಕು. ಯಾರು ನಮಗೆ ದಾರಿ ತೋರಿಸ್ಬೇಕೋ ಆ ಗುರುಗಳು ನಮಗೆ ದಾರಿ ತೋರಿಸ್ತಾ ಇಲ್ಲ. ಅಂತಹ ಕೆಲಸವನ್ನು ನಾವು ಈ ಬಸವ ಟಿ ವಿ ಮಾಡ್ತಾ ಇದ್ದೇವೆ, ಜೊತೆಗೆ ಅಜ್ಜಂಪುರ ಶೆಟ್ಟರ್ ಟ್ರಸ್ಟು ಸಮಸ್ತ ಬಸವ ಬಳಗ ಮಾಡ್ತಾ ಇದೆ, ಅಕ್ಕನ ಬಳಗ ಮಾಡ್ತಾ ಇದೆ. ನೀರಜ್ ಪಾಟೀಲರ ಮೂರ್ತಿಯನ್ನು ಒಯ್ದು ಲಂಡನ್ದಲ್ಲಿ ಸ್ಥಾಪಿಸಿದರೆ ಇಲ್ಲಿ ಕೃಷ್ಣಪ್ಪನವರು ಟಿ ವಿ ಚಾನೆಲನ್ನು, ಅವರು ಎಷ್ಟು ತಮ್ಮ ಜೀವನದಲ್ಲಿ ಕಷ್ಟ ನಷ್ಟ ಅನುಭವಿಸಿದರೂ ಕೂಡ ಸಮಾಜಕ್ಕೆ ಒಳಿತಾಗಲಿ, ತನ್ನ ಸಂಸಾರವನ್ನು ಮರೆತು ಜಗದಲ್ಲಿ ಈ ಸಮಾಜದಲ್ಲಿ ಯಾರು ಲಿಂಗವನ್ನು ಕಂಡುಕೊಂಡು ಸಮಾಜದ ಒಳಿತನ್ನು ಮಾಡುತ್ತಾರೆ ಅವರನ್ನು ಖಂಡಿತವಾಗಿ ಇತಿಹಾಸ ಸ್ಮರಿಸುತ್ತದೆ. ಹಾಗಾಗಿ ನಾವು ಈಗ ನೋಡ್ರಿ ಎಷ್ಟು ಎಂತಿಂಥ ವಚನಗಳನ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ತಾಗಿ ನಾವು ಹಾವು ಏನಾದರೂ ಹಾಲು ಕುಡಿತಾ ಇದ್ದರೆ, ಅದು ಎಮ್ಮೆ ಆಕಳು ಕೆಚ್ಚಲಿಗೆ ಕೈ ಹಾಕಿದರೆ ಅಕಸ್ಮಾತ್ ಕಡಿದ್ರೆ ಹಾವು ಎಮ್ಮೆ ಸತ್ತು ಹೋಗ್ತಾ ಇದ್ದು ಅದು ಮಾಂಸಾಹಾರಿ. ಇದು ತಿಳಿದು ತಿಳಿದು ಅಕಸ್ಮಾತ್ ಹುತ್ತಕ್ಕೆ ನಾವು ಹಾಲು ಹಾಕಿದರೆ ಅದರ ಕಣ್ಣುಗಳನ್ನ ಕಳೆದುಕೊಡ್ತದೆ, ಅಲ್ಲಿರುವಂಥ ಇರುವೆ ಎಲ್ಲ ಮುತ್ತಿ ಅದನ್ನು ಕೊಲ್ತವೆ, ಇದೆಲ್ಲ ಗೊತ್ತು ನಮಗೆ. ಆದರೂ ನಾವು ಮೂಢಾಚರಣೆಯನ್ನು ಬಿಡ್ತಾ ಇಲ್ಲ. ನಮ್ಮ ಮನೆ ಎದುರಿಗೆ ಒಂದು ಗಿಡಕ್ಕೆ ರೇಷ್ಮೆ ಸೀರೆಯನ್ನು ಸುತ್ತಿದ್ದಾರೆ, ಮನೆಯ ಮುಂದೆ ಬಂದವರಿಗೆ ಒಂದು ಹಿಡಿ ಅನ್ನವನ್ನು ಹಾಕಲಾರ್ದವರು ಗಿಡಕ್ಕೆ ಯಾರೋ ಮಾತು ಕೇಳಿ ಗಿಡಕ್ಕೆ ರೇಷ್ಮೆ ಸೀರೆ ಸುತ್ತುತ್ತಾರೆ. ಇನ್ನು ಯಾವ ಲಕ್ಷ ದೀಪೋತ್ಸವ, ಇದು ಒಂದು ಪ್ರತಿ ವರ್ಷ ಮಾಡುವಂಥ ಇದು ಒಂದು ಕಾರ್ಯಕ್ರಮ. ಲಕ್ಷ ದೀಪೋತ್ಸವ ಮಾಡಿ ಅಷ್ಟೊಂದು ಒಂದು ನ್ಯಾಷನಲ್ ವೇಸ್ಟು, ಅಷ್ಟೊಂದು ಎಣ್ಣೆ ಅದು ಹೋಗಲಿ ಮಾಡ್ತಾರಲ್ಲ, ಆ ಹೊಗೆಯಿಂದ ಹೊಂಟಂಥ ಕಾರ್ಬನ್ದಿಂದಾಗಿ ಎಲ್ಲರೂ ಅನಾರೋಗ್ಯಕ್ಕೆ ಒಳಗಾಗಿ ಮರುದಿವಸ ಆಸ್ಪತ್ರೆಯಲ್ಲಿರ್ತಾರೆ. ಬೇಕಾಯಿದು ನಮಗೆ ಆ ಜ್ಯೋತಿಯಲ್ಲಿ ಬೆಳಗ್ಗೆ ನೀವು ಸಂತೋಷ ಪಡುವ ಬದಲು ಅದಕ್ಕಾಗಿ ಮತ್ತೆ ಒಂದು ಜ್ಯೋತಿಗೆ 50-100 ದುಡ್ಡು, ಮತ್ತೆ ಅದರ ಬದಲಾಗಿ ನೀವು ಆ ಜ್ಯೋತಿಯನ್ನು ವಚನ ಜ್ಯೋತಿಯನ್ನು ಓದಿ, ವಚನ ಜ್ಯೋತಿಯನ್ನು ನಿಮ್ಮ ಜ್ಞಾನದ ಜ್ಯೋತಿಯನ್ನು ನೀವು ನಿಮ್ಮ ತಲೆಯಲ್ಲಿ ಬೆಳಗಿಸ್ಕೊಡ್ರಪ್ಪ, ಆವಾಗ ನಿಮ್ಮ ಬದುಕು ಸರಳವಾಗುತ್ತದೆ, ಸುಂದರವಾಗುತ್ತದೆ. ಇವೆಲ್ಲ ಖರ್ಚುಗಳು ಸಮಾಜದ ಖರ್ಚಿನ ದೃಷ್ಟಿಯಿಂದ ಆರ್ಥಿಕ ದೃಷ್ಟಿಯಿಂದ ಉತ್ತಮ ಆಗುತ್ತದೆ. ಇದೆಲ್ಲವನ್ನು ನೋಡಿಕೊಂಡೇ ವಿ ಆರ್ ನರ್ಲಾರ್ ಹೇಳ್ತಾರೆ, ಭಾರತದಲ್ಲಿ ಆರ್ಥಿಕ ರಾಜಕೀಯ ಬಡತನಕ್ಕಿಂತ ಬೌದ್ಧಿಕ ಬಡತನ ಅಪಾರವಾಗಿದೆ. ಅದಕ್ಕಾಗಿ ಈ ಆರ್ಥಿಕ ಬಡತನ ರಾಜಕೀಯ ಬಡತನಕ್ಕಿಂತ ವೈಚಾರಿಕತೆಯ
ವೈಚಾರಿಕತೆಯ ಸ್ವತಂತ್ರ ಮನೋಭಾವದ ಕೊರತೆ ಬಹಳವಾಗಿದೆ. ನಿಜವಾಗಿಯೂ ಸತ್ಯವಾದಂಥ ಇದು ಕೂಡ ಹೇಳಬೇಕಾಗ್ತದೆ. ಇನ್ನು ಎಲ್ಲ ಶರಣರ ವಚನಗಳನ್ನು ನೋಡಿಬಿಟ್ರೆ ಅದರೊಳಲ್ಲೂ ಲಿಂಗಮ್ಮನ ವಚನಗಳು, ನಾವು ದೇವರನ್ನು ಕಂಡೆವು, ನಾವು ಭೂಮಿ ಮೇಲೆ ಇರುವಂತಹ ದೇವತೆಗಳು ಅಂತ ಎಲ್ಲ ಬ್ರಾಹ್ಮಣರು ಹೇಳಬೇಕಾದ್ರೆ ಲಿಂಗಮ್ಮ ಹೇಳ್ತಾಳೆ, ತನು ಹಮ್ಮು ಮನ ಮರವೆ, ತನು ಹಮ್ಮು ಮನ ಕತ್ತಲೆ ನೆನಹು ಮರುಹು, ಇದರೊಳಗಿದ್ದುಕೊಂಡು ದೇವರನ್ನು ಘನವನ್ನು ಕಂಡೆನೆಂಬ ಹೇಳುವ ಅಣ್ಣಗಳಿರ ನೀವು ಕೇಳಿರೋ. ಮನವು ಘನವನ್ನು ಕಾಣಬೇಕಾದರೆ ಮನ ಹೇಗಿರಬೇಕು? ಲಿಂಗಮ್ಮ ಹೇಳ್ತಾರೆ ಮನುಷ್ಯನ ಪಾವಿತ್ರತೆಗೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಲಿಂಗಮ್ಮನವರು. ಹೇಳ್ತಾರೆ ಮನಸ್ಸು ಅಕ್ಕಿಯ ತೊಳೆದಂತೆ, ಅಲ್ಲವ ಸುಲಿದಂತೆ, ಕನ್ನಡಿಯ ನೋಡಿದಂತೆ, ಮನ ಪರಿಶುಭ್ರವಾಗಿದ್ದರೆ ಮಾತ್ರ ಅಲ್ಲಿ ದೇವರ ಪ್ರವೇಶ ಮಾಡ್ತಾನೆ. ಮನೆಯೊಳಗೆ ಮನೆಯೊಡನೆ ಇದ್ದಾನೋ ಇಲ್ಲವೋ, ವಚನವನ್ನು ನಾವು ಓದ್ತಾ ಇದ್ದೀವಿ ಬಸವಣ್ಣವ್ರದ್ದು, ನಾವು ಮನಸ್ಸನ್ನು ಪರಿಶುಭ್ರ ಮಾಡಿಕೊಂಡು ಎಲ್ಲರ ಸಮಸ್ತ ಜಗತ್ತಿನಲ್ಲಿರುವಂಥ ಎಲ್ಲರನ್ನು ನಮ್ಮವರನ್ನು ಅಂಥ ಅಂದ ಪ್ರೀತಿಯಿಂದ ನಾವು ಕಾಣಬೇಕು, ಆಗ ದ್ವೇಷಕ್ಕೆ ಸ್ಥಾನವೇ ಇರೋದಿಲ್ಲ ಅಂತ. ಯಾವ ರೀತಿಯಾಗಿ ಮನುಷ್ಯ ಪರಿವರ್ತನೆ ಆಗ್ತಾನೆ, ಒಂದೊಂದೇ ವಚನಗಳನ್ನು ಪ್ರತಿನಿತ್ಯ ಓದ್ತಾ ಹೋಗಬೇಕು. ವಚನಗಳು ಮನುಷ್ಯನನ್ನು ಪರಿವರ್ತನೆ ಮಾಡುವುದರ ಜೊತೆಗೆ ದಾರಿಯನ್ನು ತೋರಿಸ್ತವೆ. ವಚನಗಳು ಶರಣರು ಹೇಗೆ ಬರೆದಿದ್ದಾರೆ, ನೀಲಾಂಬಿಕಾ ತಾಯಿ ವಚನ ಓದಬೇಕು ವೈಚಾರಿಕತೆಯ, ಅದಕ್ಕೆ ಬಸವಣ್ಣವ್ರಿಗೆ ವಿಚಾರ ಪತ್ನಿ ಅಂತ ಕರೀತಾರೆ. ವೈಚಾರಿಕತೆ ಬೀಜ ಬಿತ್ತಿದವರು ಬಸವಣ್ಣವರು, ನರನನ್ನು ಹರನನ್ನಾಗಿಸುವ ದಾರಿ ತೋರಿಸಿದವರು ಬಸವಣ್ಣವರು. ಅದಕ್ಕೆ ಮಳದಿ ಎನ್ನಲಾಗದು ಬಸವಂಗೆ ಅನ್ನನೋ, ಪುರುಷನೆನ್ನಲಾಗದು ಬಸವನ ಎನಗೆ, ಬಸವಂಗೆ ಆನು ಶಿಶುವಾದನು ಬಸವನೆನ್ನ ಶಿಶುವಾದನು. ನೋಡ್ರಿ ವೈಚಾರಿಕತೆ ಮಟ್ಟ ಎಷ್ಟು ಉನ್ನತವಾಗಿ ಬೆಳೀತದೆ. ಇನ್ನು ಸತ್ಯಕ್ಕ ನೋಡ್ರಿ, ಇಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣರಿಗಿರುವಂತಹ ಪ್ರಾಮುಖ್ಯತೆ ಸತ್ಯಕನಿಗೆ ಕೂಡ ಇತ್ತು. ಕಸ ಬಳಿಯುವ ಸತ್ಯಕನು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಯಾರು ಮೇಲಲ್ಲ ಕೀಳಲ್ಲ, ಜಾತಿ ವರ್ಗ ವರ್ಣರಹಿತ ಸಮಾಜವನ್ನು ಹುಟ್ಟು ಹಾಕಿದರು ಬಸವಣ್ಣವರು. ಶರಣನ ಜೀವನ ಬೇರೆಯಲ್ಲ, ವಚನ ಬೇರೆಯಲ್ಲ. ಶರಣನ ಜೀವನ ಮತ್ತು ವಚನ ಒಂದೇ ನಾಣ್ಯದ ಎರಡು ಮುಖಗಳು, ಒಂದೇ ಬಂಡಿಗೆ ಎರಡು ಗಾಲಿಗಳು. ಶರಣನ ಜೀವನ ಎಷ್ಟು ಪರಿಶುದ್ಧವಾಗಿತ್ತೋ ಅಷ್ಟೇ ಪರಿಶುದ್ಧವಾಗಿದ್ದು ಆತನ ಜೀವನ. ಅದಕ್ಕೆ ಸತ್ಯಕ್ಕೆ ಹೇಳ್ತಾಳೆ, ಎಷ್ಟು ಘಂಟಾಘೋಷವಾಗಿ ಒಂದು ಕಾನೂನು ಮಾಡಿದಾಗೆ ಅವರ ಶಾಸನಗಳಂತೆ ಅವ್ರ ವಚನಗಳಿದ್ದಾವೆ. ಸಾಕು ಒಂದು ವಚನ ನಮ್ಮ ಬಾಳನ್ನು ಬೆಳಗಲು. ಸತ್ಯಕ್ಕೆ ಹೇಳ್ತಾರೆ ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ನೋಡ್ರಿ ಅರ್ಚನೆ ಪೂಜೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದ್ರವ್ಯಗಳಿಗೆ ಎರಗದೀಪುದೇ ನೇಮ. ನೋಡ್ರಿ ಕೊನೆ ಸಲ ಹೇಗಿದೆ ಅಂದರೆ, ಈಗ ನಾವು ಎಷ್ಟೋ ಖರ್ಚು ಮಾಡ್ತೀವಿ ಪೂಜೆಗಳನ್ನ. ಒಂದು ಮನೆ ಓಪನಿಂಗ್ ಬಂದರೆ ಎಷ್ಟೋ ಯಜ್ಞ ಅಂತ 35,000 ಕೊಡಬೇಕು ಅವರಿಗೆ. ಯಜ್ಞ ಮಾಡಿ ಹೋಗ್ತಾರೆ, ಹೋಮ ಮಾಡಿ ಹೋಗ್ತಾರೆ, ಅವು ಎಷ್ಟು ಖರ್ಚುಗಳು. ಆದರೆ ನಾವು ಏನೂ ಮಾಡಬೇಕಾಗಿಲ್ಲ, ನಮ್ಮ ಬಸವಣ್ಣವ್ರ ಭಾವಚಿತ್ರ ಒಂದು ಹೊತ್ಕೊಂಡು ಮನೆಯೆಲ್ಲ ವಚನಗಳ ಮೂಲಕ ನಾವು ಎಲ್ಲ ಬಂದು ಅನುಭವ ಮಾಡಿ ಪ್ರಸಾದವನ್ನು ಸ್ವೀಕರಿಸೋದು ಅದೆಷ್ಟು ಆನಂದ, ಸಮಾಜಕ್ಕೂ ಒಳ್ಳೆಯದು. ಆದರೆ ಸಮಾಜ ಹೇಗೆ ವರ್ತಿಸ್ತಾ ಇದೆ ಅಂದರೆ, ಅದು ಇಡೀ ಜಗತ್ತಿನಲ್ಲಿ ಎಲ್ಲ ಮದುವೆಗಳಿಗೂ ಖರ್ಚಾಗುವ ಅಕ್ಕಿಯ ಪ್ರಮಾಣ ಇಷ್ಟಾಗುತ್ತದೆ ಎಂದು ಲೆಕ್ಕ ತೋರಿಸಿದವರನ್ನೇ ಗುಂಡಿಟ್ಟು ಕೊಂದಂಥ ಸಮಾಜ. ಪ್ರತಿದಿನ ನಾವು ದೀಪ ಹಚ್ಚುವ ಎಣ್ಣೆ ಇಷ್ಟೊಂದು ಎಷ್ಟಾಗ್ತದಲ್ಲ ಅಂತ ತೋರಿಸಿದವರಿಗೆ ಗುಂಡಿಟ್ಟು ಕೊಂದ ಸಮಾಜ. ಯಾವ ಕಲಬುರ್ಗಿಯವರು ಬಸವತತ್ವ ನಿಷ್ಠುರರಾಗಿದ್ದು ಬಸವತತ್ವದಂತೆ ನಡೆದು ಯಾವುದನ್ನು ನಮ್ಮದು ಸಮಾಜಕ್ಕೆ ಬೆಳಕಾಗಿ ಕೊಡ್ತಿದ್ರೋ, ವಚನಗಳನ್ನು ಪರಿಷ್ಕರಣೆ ಮಾಡಿ ವಚನಗಳನ್ನು ಪ್ರಕಟಿಸಿ ವಚನಗಳನ್ನ ಪ್ರಸಾರ ಮಾಡಿ ಎಲ್ಲ ಸಂಶೋಧನಾ ಕಾರ್ಯದಲ್ಲಿ ತೊಡಗಿದ್ದ ಕಲಬುರ್ಗಿಯವರನ್ನು ಗುಂಡಿಟ್ಟಿಕೊಂಡ್ರು. ಆದರೆ ಅವರನ್ನು ನಾವು ಮರಿತೀವ? ಅವರು ಸತ್ರು ಸತ್ತಾಗೇನಾ? ಇಲ್ಲ, ಅವರನ್ನು ಇತಿಹಾಸ ಸ್ಮರಿಸ್ತಾ ಇದೆ, ಇತಿಹಾಸ ನೆನೆಸ್ತಾ ಇದೆ, ಗಾಂಧೀಜಿಯವರನ್ನ ಸ್ಮರಿಸ್ತಾ ಇದೆ, ವಿವೇಕಾನಂದರನ್ನ ಸ್ಮರಿಸ್ತಾ ಇದೆ. ಯಾರು ಸಮಾಜಕ್ಕೆ ಒಳಿತನ ಮಾಡ್ತಾರೋ ಅವರನ್ನು ಸಮಾಜ ಎಂದೂ ಮರೆಯುವುದಿಲ್ಲ. ಅದೇ ರೀತಿಯಾಗಿ ಇನ್ನು ನಾವು ಆ ರೇಷ್ಮೆ ಸೀರೆಯನ್ನು ಸುತ್ತಾರೆ, ನಾಗಪ್ಪಗೆ ಹಾಲಾಕ್ತಾರೆ, ಕಲ್ಲು ದೇವರು ದೇವರಲ್ಲ ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ. ಅಂದರೆ ಯಾವುದು ನಮ್ಮದಲ್ಲವನ್ನು ಅದನ್ನು ನಾವು ಹೋಗ್ತಾ ಇದ್ದೀವಿ,
ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನರೆ ತರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪು ನೀರವ ಉಂಬುವನ ವಿಧಿಯಂತಾಗಿತ್ತು ಎನ್ನ ಮತಿ. ನಮ್ಮಲ್ಲಿ ಏನಿದೆ ಅನ್ನೋ ಅದನ್ನು ನಮ್ಮ ಶರಣರ ವಚನಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಾವು ಸತ್ಯಶುದ್ಧವಾದ ಬದುಕನ್ನು ಮಾಡಬಹುದು, ಸುತ್ತಲಿನ ಪರಿಸರ ಕೂಡ ಶುದ್ಧವಾಗುತ್ತದೆ. ಅಷ್ಟಾವರಣ ಪಂಚಾಚಾರ ಷಷ್ಠಸ್ಥಲಗಳ ಮೂಲಕ ಇಷ್ಟಲಿಂಗವನ್ನು ತ್ರಾಟಕ ಯೋಗದಿಂದ ನಾವು ಧ್ಯಾನ ಪೂಜೆ ಅರ್ಚನೆ ಮಾಡ್ತಾ ಇದ್ದರೆ ಅದರಷ್ಟು ಸುಖ ಯಾವುದೂ ಇಲ್ಲ. ಅದರ ಮೂಲಕ ನಾವು ಪರಮಾತ್ಮನ ಸನಿಹ ಹೋಗ್ತೀವಿ, ಎಲ್ಲವೂ ನಮ್ಮ ಭಾವನೆ ಶುದ್ಧವಾಗುತ್ತದೆ, ಸುತ್ತಲಿನ ವಾತಾವರಣ ಶುದ್ಧವಾಗ್ತದೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಒಂದು ಒಳ್ಳೆಯ ಸತ್ಪಥದಲ್ಲಿ ನಾವು ನಡೆಯುವಂತಾಗುತ್ತದೆ. ಅದಕ್ಕಾಗಿ ನಾವು ವಚನಗಳನ್ನೇ ದಾರಿದೀಪವಾಗಿಸ್ಕೊಂಡು ವಚನಗಳನ್ನು ನಾವು ಓದಿ ಆಚಾರ ಕೇಳಿಸಬೇಕು. ಹಾಲತೊರೆಗೆ ಬೆಲ್ಲದ ಕೆಸರು, ನೋಡ್ರಿ ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಎಂಥ ಹಾಲು ತೊರೆ ಬೆಲ್ಲದ ಕೆಸರು ಸಕ್ಕರೆ ಮಳಲು ಇಷ್ಟೆಲ್ಲ ಇದ್ದಾಗ ನಾವು ಬೇಕಾ ನಮಗೆ ಉಪ್ಪು ನೀರು? ಆದರೂ ನಾವು ಉಪ್ಪು ನೀರಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಂಥ ದುರ್ದೈವದ ಸಂಗತಿಯೇ ಇನ್ನೊಂದಿಲ್ಲ. ಈಗ ಇನ್ನು ಮೊಬೈಲ್ಗಳ ಮೂಲಕ ಎಲ್ಲ ಕಂಪ್ಯೂಟರ್ಗಳ ಮೂಲಕ ಜನ ವಚನಗಳನ್ನು ತಿಳಿದುಕೊಳ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಯುವ ಜನಾಂಗ ಇದನ್ನು ಒಪ್ಪಿಕೊಳ್ತಾ ಇದ್ದಾರೆ. ಇದು ಒಂದು ಸಂತೋಷದ ಸಂಗತಿ ಅನ್ಬೋದು. ಆ ವಚನಗಳನ್ನು ನಾವು ಅಳವಡಿಸಿಕೊಂಡಾಗ ಸಮಾಜ ತಾನೇ ಸುಧಾರಣೆ ಆಗುತ್ತದೆ. ಅದೇ ರೀತಿಯಾಗಿ ಎಷ್ಟೊಂದು ವಚನಗಳು ನಮ್ಮ ಬಾಳ ಬೆಳಗಲ್ಲುವ ಬೇಕಾದಷ್ಟು ವಚನಗಳನ್ನ ಕೊಟ್ಟಿದ್ದಾರೆ ಶರಣರು. ಅಂಥ ವಚನಗಳನ್ನು ನಾವು ಪ್ರತಿನಿತ್ಯ ಓದಬೇಕು. ಅದಕ್ಕೆ ಅಂಬಿಗರ ಚೌಡಯ್ಯ ಒಂದು ಕಡೆ ಹೇಳ್ತಾರೆ, ಗಾಳಿ ಹಡೆದಲ್ಲಿ ತೂರಿ ಕೊಳ್ಳಯ್ಯ, ಗಾಳಿ ನಿನ್ನಾಧೀನ ಅಲ್ಲವಯ್ಯ, ಶಿವಶರಣರೆಂಬುದೊಂದು ಗಾಳಿ ಹಡೆದಲ್ಲಿ, ಶಿವಶರಣರೆಂಬುದೊಂದು ಗಾಳಿ ಹಡೆದಲ್ಲಿ, ಬೇಗ ತೋರೆಂದ ನಮ್ಮ ಅಂಬಿಗರ ಚೌಡಯ್ಯ. ಅನುಭವಗಳನ್ನ ಕೇಳಬೇಕು ರೀ, ಅನುಭವದಲ್ಲಿ ಪಾಲ್ಗೊಳ್ಬೇಕು. ಶರಣರನ್ನ ಹಾಡಿ ಪಾಡಿ ಹೊಗಳಿ ನಮ್ಮ ಮನದ ಮೈಲಿಗೆಯನ್ನು ಕಳೆದುಕೊಳ್ಬೇಕು. ಅವರ ಚಾರಿತ್ರೆಯನ್ನು ಓದಿದರೆ ನಮ್ಮ ಜೀವನ ಪಾವನ ಆಗ್ತದೆ. ಅದಕ್ಕೆ ಅನುಭವ, ಅನುಭವದಲ್ಲಿ ಹುಟ್ಟಿತ್ತು ಲಿಂಗ, ಅನುಭವದಲ್ಲಿ ಹುಟ್ಟಿತ್ತು ಜಂಗಮ, ಅನುಭವದಲ್ಲಿ ಹುಟ್ಟಿತ್ತು ಪ್ರಸಾದ, ಅನುಭವದ ಅನುವಿನಲ್ಲಿ ಗುಹೇಶ್ವರ ಲಿಂಗ ಪರಮಸುಖಿ. ಹೇಳ್ತಾರೆ, ಕೆರೆ ಹಳ್ಳು ಬಾವಿಗಳು ಮೈ ತಳೆದರೆ ಗುಳ್ಳೆ ಗೊರಚಿ ಚಿಪ್ಪುಗಳ ಕಾಣಬಹುದು. ನೋಡ್ರಿ, ವಾರಿದಿ ಮೈದಗೆರೆ ಮುತ್ತು ರತ್ನಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನೆದರೆದು ಮಾತನಾಡಿದರೆ ಲಿಂಗವ ಕಾಣಬಹುದು. ಅಂಥ ಶರಣರ ವಚನಗಳು ನಮಗೆ ಧಾರೆ ಧಾರೆಯಾಗಿ ಸಿಗ್ತಾ ಇರುವಾಗ ನಾವು ಎಲ್ಲಿ ಯಾಕ್ರಿ ಹೋಗಬೇಕು? ಯಾಕ್ರಿ ಮಧ್ಯವರ್ತಿಯ ಮೂಲಕ ನಾವು ಪೂಜೆ ಮಾಡಿಸ್ಬೇಕು? ಗುಡಿಯೊಳಗೆ ಹೋಗಿ ಕೈ ಕಟ್ಟಿ ನಿಂತು ಅವರು ಕೊಡುವಂತಹ ತೀರ್ಥ ಪ್ರಸಾದ ಅದೇ ಒಂದು ಮಹಾಭಾಗ್ಯ ಅಂದ್ಕೊಂಡು ಮನೆಗೆ ಬಂದು ಬೇಕಾಗಿಲ್ಲ. ನೀವು ಸ್ವತಃ ಪೂಜೆ ಮಾಡಿಕೊಂಡು ಸ್ವತಃ ನೀವು ದೇವರಾಗ್ಬೋದು. ನಿಮ್ಮಲ್ಲಿ ಅವಗುಣಗಳನ್ನು ಎಲ್ಲ ಮನದ ಮೈಲಿಗೆಯನ್ನು ಕಳೆದುಕಾಗಿಯೇ ನಮಗೆ ಆ ವಚನ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ಕೂಡಲ ಸಂಗನ ಶರಣರು. ಚನ್ನಬಸವಣ್ಣ ಹೇಳ್ತಾ ಇದ್ದಾರೆ, ಅಂಥದನ್ನು ಬಿಟ್ಟು ನಾವು ಎಲ್ಲಿಯೇ ಹೋಗ್ತೀಯ ಅನ್ನುವಂಥದ್ದು ಬಹಳ ದುರ್ದೈವದ ಸಂಗತಿ. ತೊರೆದು ಬಿಡಿ ಇಂದು ಎಲ್ಲವನ್ನು ತೊರೆದು ನೀವು ಬಸವಾದಿ ಪ್ರಮಥರ ದಾರಿಯನ್ನು ಹಿಡೀರಿ, ಸತ್ಪಥವನ್ನು ಹಿಡೀರಿ. ಇದರಿಂದ ನಿಮಗೆ ಆರ್ಥಿಕವಾಗಿ ಉಳಿತಾಯ, ಮನಸ್ಸಿಗೆ ಶಾಂತಿ, ಮನೋಬಲ, ಆತ್ಮಸ್ಥೈರ್ಯ, ಮತ್ತು ಮನೆಗೆ ತಾನೇ ಒಳ್ಳೆಯದಾಗುತ್ತದೆ. ಕಾಯಕ ಸತ್ಯಶುದ್ಧ ಕಾಯಕ ಮಾಡೋರಿಗೆ ಲಕ್ಷ್ಮಿ ಎಲ್ಲಿ ನೋಡಿದಲ್ಲಿ ತಾನೇ ತಾನಾಗಿರ್ಪಳು. ಈಗ ನೀವು ಕಾಯಕವನ್ನು ನಿಲ್ಲಿಸಿ ಮನೆಯಲ್ಲೇ ಕುಳಿತುಕೊಳ್ಳಿ, ಲಕ್ಷ್ಮೀ ಪೂಜೆ ಮಾಡ್ತಾ ಇರಿ, ದಿನ ಒಂದು ಚೊಂಬಿಟ್ಟು ಹೂ ಹಾಕಿ ಭಾಳ ಚೆನ್ನಾಗಿ ಪೂಜೆ ಮಾಡಿರಿ, ವರ್ಷ ಎಲ್ಲ ಮಾಡ್ತಾ ಇರಿ, ಗಂಡನೂ ದುಡಿಯೋಕೆ ಕಳಿಸ್ಬೇಡ್ರಿ, ಮಕ್ಕಳನ್ನು ಗಳ ದುಡಿಯೋ, ನೋಡೋಣ ನಿಮ್ಮ ಲಕ್ಷ್ಮಿ ಯಾಕೆ ಬರ್ತಾಳೆ ಮನೆ. ಕಾಯಕ ಮಾಡಿದ್ರಲ್ವೇ ಲಕ್ಷ್ಮಿ ಬರೋದು. ದುಡಿಯಿರಿ ಎರಡು ಕೈಗಳಿಂದ, ನೀವು ಒಂದು ಕೈಯಲ್ಲಿ ದಾಸೋಹ, ಒಂದು ಕೈಯಲ್ಲಿ ಕಾಯಕ. ಅದನ್ನೇ ಬಸವಣ್ಣವ್ರು ಕೊಟ್ಟಿದ್ದು, ಬಿಜ್ಜಳನ ಆಸ್ತಿ ಎರಡು ಪಟ್ಟಾಗಿದ್ದು ಎದರಿಂದ, ಎಲ್ಲವರೂ ಕಾಯಕವನ್ನು ಮಾಡಿದಾಗ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ವ್ಯಾಧನೊಂದು ಸಲುಹಾಗಕ್ಕೆ ಬಿಲುವರಯ್ಯ, ನೆಲದಾಳ್ವನ ಹೆಣವೆಂದರೆ ಒಂದಡಿಕೆಗೆ ಕೊಂಬೋರಿಲ್ಲ. ಅಧಿಕಾರದಲ್ಲಿದ್ದ ರಾಜ ಅಧಿಕಾರ ಮುಗಿದ ತಕ್ಷಣ ಅವನಿಗೆ ಒಂದು ಅಡಿಕೆಯಷ್ಟು ಬೆಲೆ ಇರುವುದಿಲ್ಲ. ಇದ್ದಾಗ ನಾವು ಸಾಧಿಸಬೇಕು, ಇದ್ದಾಗ ನಾವು ಪಡೆದುಕೊಳ್ಳಬೇಕು. ಪರಮಾತ್ಮನ ಒಂದು ಸಾಮೀಪ್ಯದ ಒಂದು ಆಧ್ಯಾತ್ಮದ ರುಚಿಯನ್ನು ನಾವು ನೋಡಬೇಕು. ಶರಣರನ್ನು ನಾವು ಸಮೀಪಿಸಬೇಕು. ಅವು ಶರಣರಾಗಲು ಸಾಧ್ಯವಿಲ್ಲ, ಆದರೆ ಅವರ ವಚನಗಳನ್ನ ಓದಿಸಲು ನಮ್ಮ ಓದಿಕೊಳ್ಳಲು ನಮ್ಗೆ ಸಾಧ್ಯ, ಅವನ್ನ ಅರಿತುಕೊಳ್ಳಲು ಸಾಧ್ಯ. ಆಗ ನಮ್ಮ ಮನಸ್ಸು ತಾನೇ ಪರಿವರ್ತನೆ ಆಗ್ತದೆ, ಅರಿವಿನ ಬೆಳಕು ತಾನೇ ಚೆಲ್ತಾ ಹೋಗ್ತದೆ. ಅರಿವಿನ ಮುಖಾಂತರ ನಾವು ನಮ್ಮ ಇಡುವಂಥ ಹೆಜ್ಜೆಗಳು, ನಮ್ಮ ತಪ್ಪು ದಾರಿಗಳು ತಾನೇ ಸರಿಯಾಗ್ತವೆ, ಬದುಕು ಬಂಗಾರವಾಗ್ತದೆ.
ಬದುಕನ್ನು ಸರಿ ಮಾಡಲು ಬಂದಂಥ ವಚನಗಳು. ಈ ವಚನಗಳು ಅಂತಿಂಥವಲ್ಲ, ವಚನಗಳ ದಾರಿ ಬಂಗಾರದ ದಾರಿ ಅದು. ಈ ಕಲ್ಲು ಮುಳ್ಳುಗಳ ದಾರಿ ಇದು, ಪ್ರತಿನಿತ್ಯ ನೋಡ್ತಿರಲ್ಲ ಭವಿಷ್ಯ ಅವು ಇವು ಜಾತಕ ಜೇನು ಅಂಥವೆಲ್ಲ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಆ ಗಿಳಿ ತನ್ನ ಭವಿಷ್ಯವನ್ನೇ ಗೊತ್ತಿಲ್ಲ, ಬೆಕ್ಕು ಬಂದು ತಿಂತದೆ ಅನ್ನೋದು ಗೊತ್ತಿಲ್ಲ, ಎಲ್ಲರಿಗೆ ಅವ ಜಾತಕದ ಪುಸ್ತಕವನ್ನು ಎತ್ತಿಕೊಡ್ತಾ ಇದೆ. ಹಾಗೆ ಇದು ಬದುಕು ನಶ್ವರ, ಬಹಳ ದಿನ ನಾವು ನಮ್ಮ ಬದುಕು ಎಷ್ಟು ದಿನ ನಾವು ಇರ್ತೀವೋ ಗೊತ್ತಿಲ್ಲ. ಇರುವಂತಹ ಜೀವನವನ್ನು ನಾವು ಸದುಪಯೋಗ ಮಾಡ್ಕೋಬೇಕು. ಒಂದು ಸತ್ಪಥದಲ್ಲಿ ಸಚ್ಚಾರಿತ್ರ್ಯವಂತರಾಗಿ ಸಮಾಜಕ್ಕೆ ಒಳಿತನ್ನುಂಟು ಮಾಡಬೇಕು. ಅದೇ ರೀತಿಯಾಗಿ ಮತ್ತಿಲ್ಲ ಈ ಸೂಳೆ ಸಂಕವೇ ನೋಡ್ರಿ, ಎಷ್ಟೊಂದು ಶರಣರೆಲ್ಲ ಆಗಿ ಹೋದರು. ನಾಗಲಾಂಬಿಕೆಯವರು, ನೀಲಾಂಬಿಕೆಯವರು, ಗಂಗಾಂಬಿಕೆಯವರು, ಎಲ್ಲರ ವಚನ ಅದ್ಭುತ, ಶರಣರ ವಚನಗಳು ಅದ್ಭುತ. ಅಂಥ ಒಂದು ಶರಣರ ವಚನ ಓದ್ತಾ ಪಾಲಿಸ್ತಾ ನಮ್ಮ ಜೀವನವನ್ನು ನಾವು ಸಫಲತೆ ಮಾಡಿಕೊಳ್ಳೋಣ. ಸರ್ವ ಸಮಾನತೆಯ ಕಲಬುರ್ಗಿಯವರು ಕಂಡಂಥ ಸರ್ವ ಸಮಾನತೆಯ ಸುಂದರ ಸಮಾಜವನ್ನು ನಾವು ಕಾಣೋಣ. ಬಸವಣ್ಣನವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯೋಣ. ಬಸವಾದಿ ಪ್ರಮಥರ ದಾರಿ ನಮ್ಮದಾಗಲಿ. ಬಸವ ಬಸವ ಎಂಬ ಶಬ್ದದಲ್ಲಿಯೇ ಅಮೃತ ಅಡಗಿದೆ. ಬ ಎಂಬಲ್ಲಿ ಅನ್ನ ಭವ ಹರಿಯಿತು, ಸ ಎಂಬಲ್ಲಿ ಸರ್ವಜ್ಞ ಮೂರ್ತಿ ಆದೇನು, ವ ಎಂದು ವಚಿಸೊಡೆ ವಸ್ತು ಚೈತನ್ಯಾತ್ಮಕನಾದೇನು. ಯಾವ ರೀತಿಯಾಗಿ ಅವರು ಜನರನ್ನು ತಯಾರು ಮಾಡಿದರು ನೋಡ್ರಿ. ಒಬ್ಬ ಚಪ್ಪಲಿ ಹೊರೆಯುವ ಮಾದಾರ ಧೂಳಯ್ಯ, ಅವನ ಚಪ್ಪಲಿ ಹೊಳೆಯುವಾಗ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮಾತ್ಮನನ್ನು ಕಂಡು ಈ ಇತ್ತಲೇಕೆ ಬಂದೆ, ಆ ಕಾಯದ ತಿತ್ತಿಯ ಹೊತ್ತಾಡುವವನ ಮುಂದೆ ಹೋಗು, ರಜತ ಬೆಟ್ಟಕ್ಕೆ ಹೋಗಿ ನಿನ್ನ ಭಕ್ತರ ನೀನೇ ಕಾಪಾಡು, ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ, ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೆ, ಗೆಟ್ ಔಟ್ ಅನ್ನುವಂಥ ಒಂದು ಧೀರತ್ವವನ್ನು ತುಂಬಿಕೊಟ್ಟವರು ಬಸವಣ್ಣವರು. ವಚನಗಳು ಬಸವಣ್ಣವರು ಬರುವ ಪೂರ್ವದಲ್ಲಿ ರಚಿತವಾಗಿದ್ದರು. ಬಸವಣ್ಣವರ ಕಾಲದಲ್ಲಿ ಅವು ಅನುಭವ ಮಂಟಪದಲ್ಲಿ ಭರದಿಂದ ಬೆಳವಣಿಗೆ ಕಂಡವು. ಅಲ್ಲಿ ಮೇಲಿಲ್ಲ ಕೆಳಗಿಲ್ಲ, ಉತ್ತಮ ಕುಲದವರು ಮೇಲೆ ಕೀಳು ಕುಲದವರು, ಯಾವುದು ಭೇದಗಳಿಲ್ಲದೆ ಶರಣರ ಶರಣರಾಗಿ ಒಂದಾಗಿ ಆ ಬಸವಣ್ಣವರೇ ರಾಣಿಜೇನೊಣ ಆದರು ಅಂತ ಹೇಳಬಹುದು. ಎಲ್ಲರೂ ಮಹಾಮಾಮರದ ನೆರಳಿಗೆ ಬಂದು ಎಲ್ಲರೂ ತಮ್ಮ ಬದುಕನ್ನು ಪಾವನವಾಗಿಸಿಕೊಂಡ್ರು. ಲದ್ದೆ ಸೋಮ ನೋಡ್ರಿ, ಒಂದು ಸಿಕ್ಕಿರೋದೇ ಒಂದೇ ವಚನ. ಆತ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಹಾಸಿಗೆಯಲ್ಲಿ ಮಲಗಿದಂಥ ಹೆಂಡತಿಗೆ ಹೇಳ್ತಾನೆ, ರೋಗ ಬಂದರೆ ನೆರಳು, ಬೇನೆ ಬಂದರೆ ಸಾಯಿ, ಇದಕ್ಕೆ ಆ ಪರಮಾತ್ಮನ ಹಂಗೇಕೆ ಅಂತಾರೆ. ಎಷ್ಟೊಂದು ಧೀರತ್ವವನ್ನು ತುಂಬುತ್ತಾರೆ ಅವರು, ಪರಮಾತ್ಮನ ಒಂದು ಹಂಗು ಕೂಡ ಬೇಡ ಅನ್ನುವಂತಹ ಧೀರತ್ವವನ್ನು ತುಂಬುತ್ತಾ ಈ ಶರಣರ ಒಂದು ಬದುಕು ಹೇಗೆ ಅದನ್ನು ಮೂಲ ಪುರುಷ ಒಂದು ಬದುಕನ್ನು ಕಟ್ಟಿಕೊಟ್ಟಂಥ ಮೂಲ ಪುರುಷ ಅಂದರೆ ಬಸವಣ್ಣವರು. ಕರ್ಣದಲ್ಲಿ ಜನಿಸಿದವರು ಉಂಟೆ ಎಂದು ಕುಲದ ಶ್ರೇಷ್ಠತೆಯನ್ನು ಬಸವಣ್ಣವರು ಅಲ್ಲಿಗೆಳಿತಾರೆ. ಮತ್ತು ಹೇಳ್ತಾರೆ, ಸಿರಿಗರವ ಹೊಡೆದವರೇ ನುಡಿಸಲಾಗದು ಅನ್ನೋಂಥ ವಚನ ಕೊಡ್ತಾರೆ. ಅಂದರೆ ಸಂಪತ್ತಿನ ಒಂದು ಶ್ರೇಷ್ಠತೆಯನ್ನ ಅಲ್ಲಿಗೆಳಿತಾರೆ. ಹಾಗೆ ಅವರನ್ನು ಕಾಯವೇ ಕೈಲಾಸವಾದ ಕಾರಣ ಹೇಳ್ತಾರೆ ಆಯ್ದಕ್ಕೆ ಮಾರಯ್ಯನವರು, ಗುರುಲಿಂಗವಾದರೂ ಅಂದರೆ ಕಾಯಕ ಮಾಡ್ತಾ ಇರಬೇಕಾದ್ರೆ ಗುರು ಲಿಂಗ ಜಂಗಮ, ಕಾಯಕದಲ್ಲಿ ನಿರತಾಗ ಗುರು ಬಂದರೂ ಕಾಯಕದತ್ತೆ ನಿನ್ನ ಲಕ್ಷ್ಯವಿರಬೇಕು, ಜಂಗಮ ಯಾರೇ ಬರಲಿ ನಿನ್ನ ಕಾಯಕ ಮಾಡುವಾಗ ಯಾರನ್ನು ಅವರ ಕಡೆ ನಿನಗೆ ಲಕ್ಷ್ಯವಿರದಿದ್ದರೂ ಪರವಾಗಿಲ್ಲ, ಕಾಯಕವೇ ಕೈಲಾಸವಾದ ಕಾರಣ ಅಂತ ಹೇಳ್ತಾರೆ. ಇನ್ನು ನೂಲಿಯ ಚಂದಯ್ಯನವರು ಹೇಳ್ತಾರೆ, ಕಾಯಕದಿಂದ ಬಂದಿದ್ದು ಕಾರೆ ಸೊಪ್ಪಾದರೂ ಲಿಂಗಾರ್ಪಿತ. ಹೀಗೆ ಸತ್ಯಶುದ್ಧ ಕಾಯಕಕ್ಕೆ ಕೂಡ ಅಷ್ಟೇ ಮಹತ್ವ ಕೊಟ್ಟರು, ಭಕ್ತಿಗೆ ಒತ್ತು ಕೊಟ್ಟರು, ದಾಸೋಹಕ್ಕೆ ಒತ್ತು ಕೊಟ್ಟರು, ಸಮಾನತೆಗೆ ಒತ್ತು ಕೊಟ್ಟರು, ಗಂಡು ಹೆಣ್ಣಿನ ಭೇದವನ್ನು ಅಳಿಸುವುದಕ್ಕಾಗಿ ಎಲ್ಲರ ಕೈಯಲ್ಲಿ ಲಿಂಗವನ್ನಿತ್ತರು. ಮತ್ತು ಈ ಶಿಕ್ಷಣವನ್ನು ಸ್ವಚ್ಛತೆಯನ್ನು ಕೂಡ ಕಲಿಸಿಕೊಟ್ರು. ಹೀಗೆ ಪ್ರತಿಯೊಂದನ್ನು ಮಕ್ಕಳಿಗೆ ಹೇಳುವ ತೆರೆದು ಎಲ್ಲವನ್ನು ಕಲಿಸಿಕೊಟ್ಟು ಬಸವಣ್ಣವರು ಒಂದು ಸ್ವಚ್ಛವಾದಂಥ ಸುಂದರವಾದಂಥ ಒಂದು ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡಿದರು. ಯದರ ಮೂಲಕ, ವಚನಗಳ ಮೂಲಕ. ಅವರು ಎಲ್ಲಿ ತಮ್ಮ ಪ್ರತಿಮೆಗಳನ್ನು ಒಂದು ಪ್ರತಿಮೆಗಳನ್ನು ಕೆತ್ತಿಸಿಕೊಳ್ಳಲಿಲ್ಲ, ಶಾಸನಗಳಲ್ಲಿ ಬರೆಯಿಸಿಕೊಂಡಿಲ್ಲ, ಯಾವುದು ತಮಗೆ
ತಮ್ಮನ್ನು ವ್ಯಕ್ತಿ ಒಂದು ಪ್ರಚಾರಕ್ಕೆ ಅವರು ವ್ಯಕ್ತಿ ಪ್ರಚಾರವನ್ನೇ ಅವರು ಬಯಸದೇ ಹೋದರು. ದೋಷರಹಿತ ಸರ್ವ ಸಮಾನತೆಯುಳ್ಳ ಸಮಾಜ ನಿರ್ಮಾಣ ಅವರ ಕನಸಾಗಿತ್ತು. ಅವು ಅದಕ್ಕಾಗಿ ನಮಗೆ ವಚನಗಳ ಮೂಲಕ ಈ ಸರ್ವ ಸಮಾನತೆ ಸುಂದರ ಸಮಾಜವನ್ನು ನಾವು ಹೇಗೆ ಕಟ್ಟಬಹುದು ವಚನಗಳ ಮೂಲಕ ಅನ್ನೋ ಸಲುವಾಗಿ ವಚನಗಳನ್ನೇ ನಮಗೆ ದಾರಿ ಎರೆದು ಕೊಟ್ಟಿದ್ದಾರೆ. ಅದಕ್ಕೆ ಶರಣರ ಕ್ರಾಂತಿ ಆದಾಗ ಅವು ಕೂಡಲ ಸಂಗಮಕ್ಕೆ ಹೊರಡ್ತಾರೆ ಬಸವಣ್ಣವರು. ಗಡಿಪಾರು ಶಿಕ್ಷೆ ಕೊಟ್ಟಿದ್ದಕ್ಕಾಗಿ ಹೊರಟಾಗ ಇತ್ತ ಗಂಗಾಂಬಿಕೆ ಮತ್ತು ನಾಗಲಾಂಬಿಕೆ ತಾಯರು, ಮಡಿವಾಳ ಮಾಚಿದೇವ, ಚನ್ನಬಸವಣ್ಣರು ಎಲ್ಲರೂ ಇತ್ತ ವಚನಗಳ ರಕ್ಷಣೆಗಾಗಿ ಬೆನ್ನು ಮೇಲೆ ಹೊತ್ತುಕೊಂಡು ಸಾಕ್ತಾ ಇರ್ತಾರೆ. ಆವಾಗ ಅವರು ಕೊನೆಯದಾಗಿ ಬಸವಣ್ಣವರು ಹೇಳಿದ ಒಂದೇ ಮಾತು, ವಚನಗಳಲ್ಲಿ ನನ್ನ ಪ್ರಾಣವಿದೆ, ಅವುಗಳನ್ನು ಸಂರಕ್ಷಿಸಿರಿ. ಅಂಥ ವಚನಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಅಂದಮೇಲೆ ಅಂಥ ಜ್ಞಾನ ನಿಧಿಯನ್ನು ನಾವು ಪಡೆದುಕೊಳ್ಬೇಕು. ಮೊನ್ನೆ ನೋಡಿ, ಊಟಿಯಲ್ಲಿ ನಾವು ಎಲ್ಲರೂ ನಮ್ಮ ಅಕ್ಕನ ಬಳಗದವರು ಪ್ರವಾಸಕ್ಕೆ ಹೋಗಿದ್ದರು. ಊಟಿಯ ಸಮೀಪದ ಒಂದು ಹಳ್ಳಿಯಲ್ಲಿ 200 ಕನ್ನಡಿಗರ ಕುಟುಂಬಗಳಿವೆ. ಅವ್ರು ಹೇಳ್ತಾರೆ, ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ತೊಟ್ಟಿಲಲ್ಲಿರುವ ಮಗುವನ್ನು ಬಿಟ್ಟು ಬಂದು ಓಡಿ ಬಂದಂಥ ನಮ್ಮ ಹಿರಿಯರು ಅಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾ ಇದ್ರು. ಅವರು ನೆಲೆಸಿದ ಊರದು ಅಂತ ಹೇಳ್ತಾ ಇದ್ರು. ಅಂದರೆ ಎಲ್ಲಿಯ ಮಟ್ಟಿಗೆ ತ್ಯಾಗ ಅವ್ರದ್ದು? ಬೆನ್ನುಗಳ ವಚನಗಳ ಕಟ್ಟನ್ನು ಬೆನ್ನಲ್ಲಿ ಹರಡಿಕೊಂಡು ಲಿಂಗ ಕಂಡಲ್ಲಿ ರುಂಡ ಕಡೆಯರನ್ನುವಂಥ ಒಂದು ಕ್ರೂರವಾದ ಒಂದು ಆಜ್ಞೆಯ ಪ್ರಕಾರ ಆ ವಚನಗಳಿಗೋಸ್ಕರ ಎಲ್ಲೆಲ್ಲಿ ಅಡಗಿರ್ತಾ, ಎಲ್ಲೆಲ್ಲಿ ಹಸಿವೆ ದೃಶ್ಯ ನಿರಡಿಕೆಯಿಂದ ಬಳಲ್ತಾ ತಮ್ಮ ಜೀವನವನ್ನೇ ಲೆಕ್ಕಿಸದೆ ಎಂತಹ ಕಷ್ಟಗಳನ್ನು ಎದುರಿಸಿದರು. ಅವರು ಕೂಡ ನಮ್ಮ ಹೊಲ ಮನೆ ಬದುಕು ಮೊಮ್ಮಕ್ಕಳು ಮನೆ ಅಂತ ಅವರು ಸುಮ್ಮನೆ ತೆಪ್ಪಗೆ ಇದ್ದಿದ್ರೆ? ಆದರೆ ಅವ್ರು ಹಾಗೆ ಮಾಡಲಿಲ್ಲ. ಶರಣರು ತಮ್ಮ ಜೀವನವನ್ನು ಲೆಕ್ಕಿಸದೆ, ತಮ್ಮ ಜೀವವನ್ನು ಕೂಡ ಲೆಕ್ಕಿಸದೆ ವಚನ ಸಂರಕ್ಷಣೆಯನ್ನು ಮಾಡಿದರು. ಆ ವಚನಗಳು ಅತ್ಯಮೂಲ್ಯವಾದಂಥ ನಿಧಿ ನಮಗೆ. ಅವುಗಳನ್ನು ನಾವು ಕಾಪಾಡಿಕೊಳ್ಬೇಕು, ಅವುಗಳನ್ನು ಆಚರಿಸಬೇಕು, ಅವುಗಳನ್ನು ಉಳಿಸಿಕೊಳ್ಬೇಕು, ಅವುಗಳನ್ನು ಅಳವಡಿಸಿಕೊಳ್ಬೇಕು, ಅವುಗಳಿಂದ ನಮ್ಮ ಬದುಕನ್ನು ಸುಂದರವಾಗಿಸಿಕೊಳ್ಬೇಕು. ವಚನಗಳೇ ನಮ್ಮ ಬಾಳು, ನಮ್ಮ ಬದುಕು. ನೋಡ್ರಿ, ತೊಟ್ಟಿಲಲ್ಲಿರುವಂಥ ಮಗುವನ್ನು ಬಿಟ್ಟು ಅವರು ಶರಣರು ಓಡಿ ಅಲ್ಲಿ ನೆಲೆಸಬೇಕಾದ್ರೆ ಎಲ್ಲಿ ಎಂತಹ ತ್ಯಾಗ! ಅಂತಹ ಒಂದು ಬದುಕನ್ನು ನಮ್ಮದಾಗಿಸ್ಕೊಂಡ್ರೆ ಬದುಕು ಸುಂದರವಾಗುತ್ತದೆ. ಅಂಥ ಬದುಕು ನಮ್ಮದಾಗಲಿ, ವಚನಗಳನ್ನು ನಮ್ಮ ಜೀವನದ ಅಳವಡಿಸಿಕೊಂಡಂತಹ ಸುಂದರ ಬದುಕು ನಮ್ಮದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಶರಣ ಶರಣಾರ್ಥಿ. ಬಸವ ಗುರು.